ಹಾಯ್ ಫ್ರೆಂಡ್ಸ್, ಈ ದಿನ ನಾವು ಪ್ರಪಂಚದ ಕೆಲವು ಅದ್ಭುತ ಸಾಹಸಗಳ ಬಗ್ಗೆ ತಿಳಿದುಕೊಳ್ಳೋಣ. ಇವು ಕೇವಲ ಅದ್ಭುತ ಮಾತ್ರವಲ್ಲ, ಭಯಂಕರ ಕೂಡ. ನಮ್ಮ ಪ್ರಪಂಚದಲ್ಲಿ ಕೆಲವು ಜನ ಫೇಮಸ್ ಆಗೋದಕ್ಕೆ ತಮ್ಮ ಪ್ರಾಣವನ್ನು ಪಣವಾಗಿಟ್ಟು ಯಾರೂ ಊಹಿಸಲಾರದ ಸ್ಟಂಟ್ಗಳನ್ನು ಮಾಡಿದ್ದಾರೆ. ಇವುಗಳನ್ನು ನೋಡಿದ್ರೆ ಖಂಡಿತ ನೀವು ಶಾಕ್ ಆಗ್ತೀರಾ. ದಯವಿಟ್ಟು ಯಾರೂ ಇವುಗಳನ್ನು ಪ್ರಯತ್ನಿಸಬೇಡಿ, ಇವು ತುಂಬ ಅಪಾಯ. ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿ ಇರುತ್ತೆ, ಆದ್ದರಿಂದ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಅದೇ ರೀತಿ ನಮ್ಮ ವಿಡಿಯೋ ಕೆಳಗಡೆ ಕಾಣಿಸುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಸ್ಕೈ ಡೈವಿಂಗ್ ವಿಥೌಟ್ ಪ್ಯಾರಾಶೂಟ್. ಫಿನ್ಲ್ಯಾಂಡ್ಗೆ ಸೇರಿದ ಆಂಟಿ ಪೆಂಡಿಕೈನನ್ ಅನ್ನೋ ವ್ಯಕ್ತಿ 2015 13,000 ಅಡಿಗಳ ಎತ್ತರದಿಂದ ಒಂದು ಹೇರ್ ಬ್ಯಾಗ್ನಿಂದ ಯಾವುದೇ ಪ್ಯಾರಾಶೂಟ್ ಇಲ್ಲದೆ ಧುಮುಕುತ್ತಾರೆ. ಇವರ ಜೊತೆ ಇಬ್ಬರು ಸ್ಕೈ ಡ್ರೈವರ್ ಕೂಡ ಧುಮುಕುತ್ತಾರೆ. ಲ್ಯಾಂಡ್ ಆಗುವ ಸಮಯಕ್ಕೆ ಸರಿಯಾಗಿ ಸ್ಕೈ ಡ್ರೈವರ್ಸ್ ಇವರನ್ನು ಹಿಡಿದುಕೊಂಡು ಲ್ಯಾಂಡ್ ಮಾಡಿಸ್ತಾರೆ. ಲೂಕಿ ಐಕಿನ್ಸ್ ಅನ್ನೋ ವ್ಯಕ್ತಿ 2016 ಇವರಿಗಿಂತ ಒಂದು ಹೆಜ್ಜೆ ಮುಂದೆ ಇಟ್ಟು 25,000 ಅಡಿಗಳ ಎತ್ತರದಿಂದ ಒಂದು ವಿಮಾನದಿಂದ ಪ್ಯಾರಾಶೂಟ್ ಇಲ್ಲದೆ ಧುಮುಕ್ತಾರೆ. ಇವರ ಜೊತೆ 3 ಸ್ಕೈ ಡ್ರೈವರ್ಸ್ ಕೂಡ ಇರ್ತಾರೆ. ಇಲ್ಲಿ ಆಶ್ಚರ್ಯಪಡುವ ವಿಷಯ ಏನು ಅಂದರೆ, ಭೂಮಿ ಮೇಲೆ ಸೆಟ್ ಮಾಡಿದ ಲ್ಯಾಂಡಿಂಗ್ ಪ್ರದೇಶದಲ್ಲಿ ಇವರು ಬೀಳಬೇಕು, ಇಲ್ಲಾಂದರೆ ಇವರು ಚಟ್ನಿಯಾಗಿ ಹೋಗ್ತಾರೆ. ಸುಮಾರು 150 ಕಿಲೋಮೀಟರ್ ವೇಗದಲ್ಲಿ ಆಕಾಶದಿಂದ ಇವರು ಕೆಳಗೆ ಬರ್ತಾರೆ. ಸ್ಕೈ ಡ್ರೈವರ್ ಸಹಾಯದಿಂದ ಇವರು ಲ್ಯಾಂಡಿಂಗ್ ಪ್ರದೇಶದಲ್ಲೇ ಬೀಳ್ತಾರೆ. ತುಂಬ ಅದ್ಭುತ ಅಲ್ವಾ? ಇದನ್ನು ನೋಡ್ತಿದ್ರೆ ಮೈ ಜುಮ್ ಅನಿಸುತ್ತೆ. ಹೈಯೆಸ್ಟ್ ರೋಪ್ ಸ್ಟಂಟ್. ಈ ಒಂದು ಸ್ಟಂಟ್ ಮಾಡುವುದಕ್ಕೆ ಪ್ರಾಣವನ್ನು ಪಣವಾಗಿಡಬೇಕು, ಅತ್ಯಂತ ಹೆಚ್ಚು ಧೈರ್ಯ ಇರಬೇಕು. ಕೆಲವೊಂದು ಬಾರಿ ನಮಗೆ ಭೂಮಿ ಮೇಲೆ ನಡೆಯೋದಕ್ಕೆ ಕಷ್ಟವಾಗುತ್ತೆ. ಇನ್ನು 1,000 ಅಡಿ ಎತ್ತರದಲ್ಲಿ ಒಂದು ಹಗ್ಗದ ಮೇಲೆ ನಡೀಬೇಕು ಅಂದರೆ ಹೇಗಿರುತ್ತೆ ಹೇಳಿ? ನಿಕ್ ವಾಲಾಂಡ್ ಅನ್ನೋ ವ್ಯಕ್ತಿ ಗ್ರ್ಯಾಂಡ್ ಕಾನಿಯನ್ನಲ್ಲಿ 15,000 ಅಡಿಗಳ ಎತ್ತರದಲ್ಲಿ ಒಂದು ಹಗ್ಗದ ಮೇಲೆ ಯಾವುದೇ ಸೇಫ್ಟಿ ಎಕ್ವಿಪ್ಮೆಂಟ್ ಇಲ್ಲದೆ ನಡೆದು ರೆಕಾರ್ಡ್ ಮಾಡಿದ್ದಾರೆ. ಈ ರೀತಿ ತುಂಬ ಜನ ದೊಡ್ಡ ದೊಡ್ಡ ಕಟ್ಟಡಗಳ ಮೇಲೆ, ದೊಡ್ಡ ದೊಡ್ಡ ಪರ್ವತಗಳ ಮೇಲೆ ನಡೆದು ರೆಕಾರ್ಡ್ ಮಾಡಿದ್ದಾರೆ. ಇಂತಹ ಸಾಹಸವನ್ನು ನಮ್ಮ ದೇಶದ ಬೀದಿಗಳಲ್ಲಿ ಮಾಡ್ತಾರೆ, ಆದರೆ ಇದು ಕೇವಲ ಅವರ ಹೊಟ್ಟೆಪಾಡಿಗಾಗಿ ಮಾತ್ರ. ಟ್ರಕ್ ಜಂಪಿಂಗ್. ಕೆನಡಾಗೆ ಸೇರಿದ ಸ್ಟಂಟ್ ಫ್ಯಾಮಿಲಿ ಈ ಒಂದು ಸಾಹಸವನ್ನು ಮಾಡಿದೆ. ನಾವು ಸಾಮಾನ್ಯವಾಗಿ ಟಿವಿಗಳಲ್ಲಿ ಕಾರ್ ಜಂಪಿಂಗ್, ಬೈಕ್ ಜಂಪನ್ನು ನೋಡಿರ್ತೀವಿ. ಇವು ತುಂಬ ಅಪಾಯಕಾರಿ. ಇವುಗಳಲ್ಲಿ ತುಂಬ ಜನ ತಮ್ಮ ಬೆನ್ನುಮೂಳೆಯನ್ನು ಮುರಿದುಕೊಂಡಿದ್ದಾರೆ. ಆದರೆ ಕೆನಡಾಗೆ ಸೇರಿದ ಸ್ಟಂಟ್ ಫ್ಯಾಮಿಲಿ ಏಕಾಏಕಿ ಒಂದು ಟ್ರಕ್ನಲ್ಲೇ ಈ ಜಂಪನ್ನು ಮಾಡಿದ್ದಾರೆ. ಸುಮಾರು 166 ಲಾಂಗ್ ಜಂಪ್ ಮಾಡಿ ರೆಕಾರ್ಡ್ ಮಾಡಿದ್ದಾರೆ. ಲಾರ್ಜೆಸ್ಟ್ ವೇವ್ ಸರ್ಫಿಂಗ್. ಸಮುದ್ರದಲ್ಲಿ ಉಂಟಾಗುವ ದೊಡ್ಡ ದೊಡ್ಡ ಅಲೆಗಳಿಂದ ಸುನಾಮಿಯೇ ಬರಬಹುದು. ಸಣ್ಣ ಪುಟ್ಟ ಅಲೆಗಳಿಂದ ತುಂಬ ಜನ ತಮ್ಮ ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ. ಸಾಮಾನ್ಯವಾಗಿ ಸಮುದ್ರದ ಅಲೆಗಳ ಮಧ್ಯದಲ್ಲಿ ಸರ್ಫಿಂಗ್ ಮಾಡೋದು ತುಂಬ ಕಷ್ಟ, ತುಂಬ ಅಪಾಯ ಕೂಡ. ಆದರೆ ಅಮೆರಿಕಾಗೆ ಸೇರಿದ ಗ್ಯಾರೆಟ್ ಮಾಕ್ನಮಾರ್ ಅನ್ನೋ ವ್ಯಕ್ತಿ 78 ಎತ್ತರದ ಅಲೆಗಳ ಮಧ್ಯದಲ್ಲಿ ಸರ್ಫಿಂಗ್ ಮಾಡಿ ದಾಖಲೆ ಮಾಡಿದ್ದಾರೆ. ವಿಂಗ್ಶೂಟ್ ಸ್ಟಂಟ್. ಉಲಿ ಮ್ಯಾನ್ಯುಯಲ್ ಅನ್ನೋ ಇವರು ಇಟಾಲಿಯನ್ ಬೇಸ್ ಜಂಪರ್ ಅಂಡ್ ಸ್ಕೈ ಡ್ರೈವರ್. ಇವರು ಚೀನಾದ ದೊಡ್ಡ ಪರ್ವತದಲ್ಲಿ 2 ಮಧ್ಯದಲ್ಲಿ ವಿಂಗ್ಶೂಟ್ ಜಂಪ್ ಮಾಡಿ ಸಾಧನೆ ಮಾಡಿದ್ದಾರೆ. ಈ ಸ್ಟಂಟ್ ಮಾಡುವಾಗ ಇವರು ಸುಮಾರು 110 ವೇಗದಲ್ಲಿ ಪ್ರಯಾಣಿಸಿದ್ದಾರೆ. ಈ ವೇಗದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಅವರ ಪ್ರಾಣವೇ ಹೋಗಿಬಿಡುತ್ತೆ. ಆದರೆ ದುರಾದೃಷ್ಟವಶಾತ್ 2016 ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಈ ರೀತಿ ಸ್ಟಂಟ್ ಮಾಡುವಾಗ ಒಂದು ಪರ್ವತಕ್ಕೆ ಡಿಕ್ಕಿ ಹೊಡೆದು ಅವರ ಪ್ರಾಣವನ್ನೇ ಬಿಡ್ತಾರೆ. ಇನ್ನು ಈ ರೀತಿಯಾದಂಥ ಸ್ಟಂಟ್ಗಳನ್ನು ತುಂಬ ಜನ ತುಂಬ ಪರ್ವತಗಳ ಮೇಲಿಂದ ಮಾಡಿದ್ದಾರೆ. ಅದೇ ರೀತಿ ಪ್ರಪಂಚದ ಅತಿದೊಡ್ಡ ಕಟ್ಟಡವಾದ ಬುರ್ಜ್ ಖಲೀಫಾ ಮೇಲಿಂದ ಕೂಡ ಈ ಒಂದು ಸ್ಟಂಟನ್ನು ಮಾಡಿದ್ದಾರೆ. ಇವು ಫ್ರೆಂಡ್ಸ್ ಪ್ರಪಂಚದ ಅತಿ ಭಯಾನಕ ಸ್ಟಂಟ್ಗಳು. ಓಕೆ ಫ್ರೆಂಡ್ಸ್, ಇವುಗಳಲ್ಲಿ ನಿಮಗೆ ಇಷ್ಟವಾದ ಸ್ಟಂಟ್ ಯಾವುದು ಅಂತ ಕೆಳಗೆ ಕಾಮೆಂಟ್ನಲ್ಲಿ ತಿಳಿಸಿ. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಜೈ ಹಿಂದ್.